ಸೊ ಗೈಸ್, ಊಟ ಹಾಕಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ನೋಡುವ. ನನಗೆ ಎಲೆಕ್ಷನ್ ಫೀಲೇ ಬರ್ತಿಲ್ಲ ಗುರು, ಇದು ಎಲೆಕ್ಷನ್ ಅಂತಲೇ ಅನಿಸ್ತಿಲ್ಲ. ಎಲ್ಲರೂ ಗೊತ್ತಿದೆ ಗುರು, ಯಾರು ಗೆಲ್ತಾರೆ ಯಾರು ಪಿ ಎಮ್ ಆಗ್ತಾರೆ ಅಂತ. ಸುಮ್ಮನೆ ಪುನಃ ಪುನಃ ಪ್ರಚಾರ ಮಾಡಿ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ ಏನು ಮಾಡ್ತಿಲ್ಲ ಅಂತ ಅನ್ಕೋತೀನಿ. ನಾನೇನು ಇವತ್ತು ಬೇಗ ತಲುಪೋ ಲಕ್ಷಣ ಕಾಣ್ತಾ ಇಲ್ಲ, ರೋಡ್ ಫುಲ್ ಇದೇ ತರ ಇದೆ. ಸೊ ಗೈಸ್, ಫೈನಲಿ ಊಟ ಹಾಕಿ ರಿಟರ್ನ್ ಬಂದಿದ್ದೀನಿ ಮನೆಗೆ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ. ಹಲೋ ಗೆಳೆಯರೆ, ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ಊರಿಗೆ, ಇವತ್ತು ಎಲೆಕ್ಷನ್ ಡೇ. ಸ್ವಲ್ಪ ಬೇಗ ಓಡಬೇಕಿತ್ತು, ನೆನ್ನೆ ಬೇಗ ಬರ್ಲಿಕ್ಕೆ ಆಗಲಿಲ್ಲ ಆಫೀಸಿಂದ. ಯಾವಾಗಲೂ ನಾನು ಹೋಗ್ತೀನಿ ಅಂತೇಳಿ ಯಾವಾಗಲೂ ಕೇಳ್ಕೊಂಡು ಬರೋಕ್ಕಾಗಲ್ಲಲ್ಲ. ಸೊ ಅದರಿಂದ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಹೊರಡೋಣ ಅಂತ, 5:30 ಹೊರಡೋಣ ಅಂತ ಇದ್ದಿದ್ದು. ರೆಡಿಯಾಗಿ ಹೊರಡುವಷ್ಟೊತ್ತಿಗೆ 6 ಗಂಟೆ ಆಯಿತು. ಸೊ ಇವಾಗ 5:57 ಸಮಯ, 6 ಗಂಟೆ ಇನ್ನೂ ಆಗಿಲ್ಲ. ಒಂದು 11 ಗಂಟೆಗೆ ಅಲ್ಲಿರ್ತೀನಿ ಅಂತ ಅಂದ್ಕೊಳ್ಳಿ, 11:30. ಅಲ್ಲಿಂದ ಹೋಟೆಲ್ ಹಾಕಿ ಇವತ್ತು ಫುಲ್ ರೆಸ್ಟ್ ಮಾಡಿ ಆಮೇಲೆ ನಾಳೆ ವರ್ಕ್ ಫ್ರಮ್ ಹೋಮ್. ಸಂಡೇ ಲೀವ್, ಸಂಡೇ ಎಲ್ಲಾದರೂ ಹೋಗಬೇಕು. ಬಟ್ ನಮ್ಮ ಅಣ್ಣ ದೀಕ್ಷಿತ ಡೌಟ್, ನಮ್ಮ ಚಿಮ್ಕಾಂಡಿ ಸಿಕ್ಕಿದ್ರೆ ಒಳ್ಳೇದಿತ್ತು, ನೋಡೋಣ ಏನು ವಿಷಯ ಅಂತ. ಸೊ ಗಾಯ್ಸ್, ನಿಮ್ಮ ಮತ ಯಾರಿಗೆ ಅಂತ ನಾನು ಕೇಳಲ್ಲ, ಅದು ಅವ್ರು ನಿಮ್ಮ ಪರ್ಸ್ನಲ್ ಚಾಯ್ಸ್. ಬಟ್ ಓಟ್ ಹಾಕೋದನ್ನ ಮಾತ್ರ ಮಿಸ್ ಮಾಡಬೇಡಿ. ನಾನು ನೋಡಿ ಆರಾಮಾಗಿ ಇದ್ದು ಇಲ್ಲದಿದ್ದರೆ ಆರಾಮಾಗಿ ಮಧ್ಯಾಹ್ನ ಮೇಲೆ ಹೋಗಿ ಮಜಾ ಮಾಡ್ಬೋದಿತ್ತು. ಬಟ್ ಸ್ಟಿಲ್ ಅರ್ಲಿ ಮಾರ್ನಿಂಗ್ ಇಷ್ಟು ಕಷ್ಟಪಟ್ಟು ಹೋಗಿ ಓಟ್ ಹಾಕಬೇಕು ಅಂತ ಹೋಗ್ತಿರೋದೆ, ನಿಮ್ಮ ಒಂದು ಓಟ್ ಮೇ ಬಿ ಚೇಂಜ್ ಮಾಡ್ಬೋದು ಎಲ್ಲದನ್ನ. ಯಾಕೆಂದರೆ ಒಬ್ಬೊಬ್ಬರು ಹೀಗೆ ಥಿಂಕ್ ಮಾಡಿದ್ರೆ ತುಂಬ ಬದಲಾವಣೆ ಬರುತ್ತೆ. ಗೆಲ್ಲೋರು ಸೋಲ್ಬೋದು, ಸೋಲೋರು ಗೆಲ್ಬೋದು. ಸ್ನೇಹಿತರೆ, ಇವಾಗ ಟೈಮ್ ಬಂದು 6:04 ನಾವು ನೈಸ್ ರೋಡ್ ಟೋಲ್ ತಲುಪಿದ್ದೀವಿ. ಇವತ್ತು ಎಲೆಕ್ಷನ್ ಡೇ, ಚುನಾವಣಾ ಚೆಕ್ ಪೋಸ್ಟ್ ನೋಡಿ ಇಲ್ಲಿ. ಗುರು ಕ್ಯೂ ಹೆವಿ ಆಗಿತ್ತು ಗುರು. ಕೆಂಗೇರಿ ಸ್ನೇಹಿತರೆ, ಲೈಟ್ ಆಗಿ ಮಂಜು ಇದೆ, ಒಂಥರ ಜೋಶ್ ಇದೆ ಗುರು. ಹೋಗುವಾಗ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಗುರು. ಮೈಸೂರು ಫುಲ್ ಈ ಕಡೆ ಇರೋ ಏರಿಯಾ ಫುಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಇವಾಗ ಕೆಂಗೇರಿ ಹತ್ರ ಇರೋ ನೈಸ್ ಟೋಲಿಗೆ ಬಂದಿದ್ದೀವಿ. ನಾನೇನು ಇವತ್ತು ಬೇಗ ತಲುಪೋ ಲಕ್ಷಣ ಕಾಣ್ತಾ ಇಲ್ಲ, ರೋಡ್ ಫುಲ್ ಇದೇ ಥರ ಇದೆ. ಎಲೆಕ್ಷನ್ ದಿನ ಗಾಡಿಗಳು. ಏನು ಮಾಡೋಣ, ಏನು ಸೌಂಡ್ ಬರೋದು. ಇವಾಗಷ್ಟೇ ಒಂದು ಟ್ರೈನ್ ಹೋಯ್ತು, ಬಟ್ ನನಗೆ ಅಲ್ಲಿ ವೇಟ್ ಮಾಡೋ ಅವಶ್ಯಕತೆ ಬರಲಿಲ್ಲ. ನಾನು ಆ ಕಡೆಯಿಂದ ರೋಡಿಂದ ಬರುವಾಗನೇ ಅದು ಪಾಸ್ ಆಗಿ ಹೋಗ್ಬಿಡ್ತು. ಓ
ನಾಯಿಗಳು ತುಂಬಾ ಡೇಂಜರ್ ಗುರು. ಪಾಪ ಸ್ಕೂಟಿಯಿಂದ ಬಿದ್ದರು ಅನ್ಕೋತೀನಿ. ಪರವಾಗಿಲ್ಲ, ಇಷ್ಟು ಜನ ಸೇರಿದ್ದಾರೆ, ಅದೇ ಮ್ಯಾಟ್ರ್. ದೊಡ್ಡದಾಗಿ ಹೆಚ್ಚು ಕಮ್ಮಿ ಏನೂ ಆಗಿಲ್ಲ. ಸ್ಕೂಟಿಯಿಂದ ಬಿದ್ದಿದ್ದಾರೆ ಸರಿಯಾಗಿ. ಪ್ಯಾಂಟೆಲ್ಲ ಹರಿದೋಗಿದೆ ಸ್ವಲ್ಪ. ಸ್ನೇಹಿತರೆ, ಒಂದು ಸಣ್ಣ ಬ್ರೇಕ್. ಗೈಸ್, ಈಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸಿ ರಿಟರ್ನ್ ಹೋಗ್ತಾ ಇದ್ದೀನಿ. ಕುಶಾಲ್ ನಗರಕ್ಕೆ 156 ಕಿಲೋಮೀಟರ್ ಇದೆ. ಸೊ ಇವತ್ತು ನನಗೆ ಎಲೆಕ್ಷನ್ ಡೇ ಥರನೇ ಅನಿಸ್ತಿಲ್ಲ ಗುರು. ಏನೂ ಬಂದ್ ಕರ್ನಾಟಕ ಬಂದ್ ಆಗಿರೋ ಥರ, ಅಲ್ಲಲ್ಲಿ ಸ್ವಲ್ಪ ಗಾಡಿಗಳು ಜನಗಳು ಅಷ್ಟೇ, ಬಿಟ್ಟರೆ ಖಾಲಿ ಖಾಲಿ ಇದೆ. ಒಂದೇ ಒಂದು ಪಕ್ಷದ್ದು ಪೋಸ್ಟರು ಇಲ್ಲ, ಫ್ಲಾಗು ಇಲ್ಲ, ಏನೂ ಇಲ್ಲ. ಒಳ್ಳೇದು ಈ ಥರ ಇದ್ದರೆ. ಆ್ಯಕ್ಚುಲಿ ಎಲ್ಲರೂ ಗೊತ್ತಿದೆ ಗುರು, ಯಾರು ಗೆಲ್ತಾರೆ, ಯಾರು ಪಿ ಎಮ್ ಆಗ್ತಾರೆ ಅಂತ. ಸುಮ್ಮನೆ ಪುನಃ ಪುನಃ ಪ್ರಚಾರ ಮಾಡಿ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ ಏನು ಮಾಡ್ತಿಲ್ಲ ಅಂತ ಅನ್ಕೋತೀನಿ. ಸೊ ಸ್ನೇಹಿತರೆ, ಅಂತೂ ಇಂತೂ ಕೊನೆಗೂ ಶ್ರೀರಂಗಪಟ್ಟಣ ತಲುಪಿದ್ವಿ. ಇನ್ನೇನು ಮುಂದಕ್ಕೆ ಹೋದ್ರೆ ಈಗ ಶೆಟ್ಟಿಹಳ್ಳಿಯಲ್ಲಿದ್ದೀವಿ. ಇನ್ನೊಂದು 2 ಕಿಲೋಮೀಟರ್ಸ್ ಮುಂದೆ ಹೋದರೆ ಶ್ರೀರಂಗಪಟ್ಟಣ ಟೌನ್. ಖಾಲಿ 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 ಟೌನ್ಗಳೆಲ್ಲ ಖಾಲಿ ಹೊಡಿತಿದೆ ಗುರು. ಇದು ಮಾತ್ರ ಅಲ್ಲ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಇನ್ನು ನಮ್ಮ ಸುಂಟಿಗೊಪ್ಪ, ಕುಶಾಲನಗರ ಎಲ್ಲ ಹೇಗಿರುತ್ತೆ ಅಂತ ಅಲ್ಲಿ ತಲುಪಿದ ಮೇಲೆ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಮತ್ತೊಂದು ಟೀ ಬ್ರೇಕ್. ಆವಾಗಲೇ ಬ್ರೇಕ್ಫಾಸ್ಟ್ ಬ್ರೇಕ್ ಆಗಿತ್ತು, ಇವಾಗ ಬಂದು ಟೀ ಕುಡ್ಕೊಂಡು ಹೋಗೋಣ ಸ್ವಲ್ಪ. ಅಲ್ಲಿ ಟೀ ಇರಲಿಲ್ಲ ಅಲ್ವಾ, ಇವಾಗ ಒಂದು ಟೀ ಬ್ರೇಕ್ ತೆಗೆದು ಹೋಗೋಣ ಆರಾಮ್ಸೆ. ಏನು ಅರ್ಜೆಂಟ್ ಅಲ್ಲೋಗಿ ಏನು ದಬ್ಬಾಕಿಲ್ಲ. ಓ, ಇಲ್ಲಿ ರೋಡ್ ಇದೆ, ರೋಡೆಲ್ಲ ಖಾಲಿ ಇದೆ. ಫುಲ್ ಎಲೆಕ್ಷನ್ ಬಗ್ಗೆ ಡಿಸ್ಕಷನ್ ಇರ್ಬೋದು. ಸೊ ಸ್ನೇಹಿತರೆ, ಇವಾಗ ಟೀ ಕುಡಿದು ರಿಟರ್ನ್ ಹೋಗ್ತಾ ಇದ್ದೀನಿ. ಪಿರಿಯಾಪಟ್ಟಣ ತಲುಪಿದು. ಪಿರಿಯಾಪಟ್ಟಣ ಕೂಡ ಮಧ್ಯಾಹ್ನ ಬೆಳಿಗ್ಗೆ 10:30 ಆಯಿತು. 10:30 ಕೂಡ ನನಗೆ ಎಲೆಕ್ಷನ್ ಫೀಲೇ ಬರ್ತಿಲ್ಲ ಗುರು. ಇದು ಎಲೆಕ್ಷನ್ ಅಂತಲೇ ಅನಿಸ್ತಿಲ್ಲ. ಫಸ್ಟೆಲ್ಲ ಎಲೆಕ್ಷನ್ ಟೈಮಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡು ಆ ಪಕ್ಷಗಳದ್ದು ಕ್ಯಾಪಲ್ಲಿ ಹಾಕ್ಕೊಂಡು ಶಾಲಲ್ಲಿ ಹಾಕ್ಕೊಂಡು ನಿಂತ್ಕೋತಿದ್ರು ಒಂದು 50-60 ಜನ ಒಟ್ಟಿಗೆ. ಸೊ ಇವಾಗ ಎಲ್ಲರೂ ಕ್ಲೀನಾಗಿ ರೂಲ್ಸ್ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ಗೈಸ್, ಫೈನಲಿ ನಾನು ಮನೆ ರೀಚ್ ಆದೆ. ಸೊ ಇವಾಗ ಏನಿಲ್ಲ, ಸ್ವಲ್ಪ ಹೊತ್ತಲ್ಲಿ ಊಟ ಹಾಕಕ್ಕೆ ಹೋಗ್ತೀನಿ. ಬಂದು ಸ್ವಲ್ಪ ಕೂತಿದ್ದಷ್ಟೇ ಮನೇಲಿ. ಈಗ ತಮ್ಮ ಮಾತ್ರ ಇದ್ದಾನೆ, ಅಮ್ಮ ಆಮೇಲೆ ಅಜ್ಜಿ ಈಗ ಊಟ ಹಾಕಕ್ಕೆ ಹೋಗಿದ್ದಾರೆ. ಸೊ ಈಗ ರೀಚ್ ಆಗಿದ್ದೀನಿ, ಊಟ ಹಾಕಿ ಆಮೇಲೆ ಈ ವಿಡಿಯೋನ ಮುಗಿಸ್ಬೇಕು ಅಂತ ಇದ್ದೀನಿ. ಸೊ ಗೈಸ್, ಊಟ ಹಾಕಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ನೋಡುವ. ಸೊ ಗೈಸ್, ಊಟ ಹಾಕಿ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ಊಟ ಹಾಕಿ ರಿಟರ್ನ್ ಬಂದಿದ್ದೀನಿ ಮನೆಗೆ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ. ಅದೇ ಥರ ನೀವು ಕೂಡ ಎಲ್ಲರೂ ನಿಮ್ಮ ಅಕ್ಕನ್ನು ಚಲಾಯಿಸಿ ಮತದಾನ ಮಾಡಿ. ಸೊ ನಿಮಗೆ ಯಾರು ಬೇಕು ಅಂತ ಡಿಸೈಡ್ ಮಾಡಿ. ಸೊ ಡೆಫಿನೆಟ್ಲಿ ಎಲ್ಲರೂ ಓಟ್ ಮಾಡ್ತೀರಾ ಅಂತ ನಾನು ನಂಬ್ತೀನಿ.
ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದೀರಂತ ಅನ್ಕೊಳ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ನಿಮ್ಮನ್ನು ಭೇಟಿ ಆಗುತ್ತೇನೆ. ಅದುವರೆಗೂ